ರಾಯಣ್ಣನ ಜೀವನ ಚರಿತ್ರೆಯನ್ನು ಈಗ ಓದುವುದು ಮಾತ್ರವಲ್ಲ ನೋಡಿಯೂ ತಿಳಿಯಬಹುದು. ಬೆಳಗಾವಿ ಜಿಲ್ಲೆ ಕಿತ್ತೂರು ರಾಣಿ ಚೆನ್ನಮ್ಮ ಬಲಗೈ ಬಂಟ ಸಂಗೊಳ್ಳಿ ರಾಯಣ್ಣ ಆತನ ಹುಟ್ಟೂರು ಬೈಲಹೊಂಗಲ ತಾಲೂಕಿನ ಸಂಗೊಳ್ಳಿ ಈ ಊರಿನ ಹೊರವಲಯದಲ್ಲಿ ತಲೆಯೆತ್ತಿದೆ. ಶಿಲ್ಪವನ ಸಂಗೊಳ್ಳಿ ರಾಯಣ್ಣನ ಜೀವನ ಚರಿತ್ರೆಯನ್ನು ಈಗ ಓದುವುದು ಮಾತ್ರವಲ್ಲದೆ ನೋಡಿಯೂ ತಿಳಿಯಬಹುದು. ರಾಯಣ್ಣನ ಹುಟ್ಟು ಹೋರಾಟ ಸಾವು ಪ್ರತಿಯೊಂದನ್ನು ಬಿಂಬಿಸುವ ಸುಂದರ ಶಿಲ್ಪವನ ಬೆಳಗಾವಿ ಜಿಲ್ಲೆ ಬೈಲಹೊಂಗಲ ತಾಲೂಕಿನ ಸಂಗೊಳ್ಳಿಯಲ್ಲಿ ಸಿದ್ಧಗೊಂಡಿದೆ. ಟಿಪ್ಪು ಸುಲ್ತಾನ್ಗೆ ಮೈಸೂರು ಹುಲಿ ಅಂತಾರೆ, ಸಂಗೊಳ್ಳಿ ರಾಯಣ್ಣಗೆ ಕಿತ್ತೂರು ಹುಲಿ ಎಂದು ಕರೆಯುತ್ತಾರೆ. ಈ ಇಬ್ಬರು ಬ್ರಿಟಿಷರ ವಿರುದ್ಧ ಹೋರಾಡಿ ವೀರಮರಣ ಹೊಂದಿದವರು. ಸ್ವಾಮಿನಿಷ್ಠೆ, ದೇಶಭಕ್ತಿ, ಸಾಹಸಕ್ಕೆ ಮತ್ತು ಶೌರ್ಯಕ್ಕೆ ಹೆಸರಾದ ರಾಯಣ್ಣನ ಜೀವನ ಚರಿತ್ರೆ ಹೇಗಿತ್ತು? ಹಾಗಿದ್ರೆ ಬನ್ನಿ, ಬೈಲಹೊಂಗಲ ಸಂಗೊಳ್ಳಿಯ ರಾಕ್ ಗಾರ್ಡನ್ಗೆ ಹೋಗಿ ಬನ್ನಿ. ಮೆಟ್ಟಿದ ನಾಡು ಇದು ಗಂಡುಗಲಿಗಳ ಬೀಡು, ಗಂಡು ಮೆಟ್ಟಿದ ನಾಡು ಇದು ಗಂಡುಗಲಿಗಳ ಬೀಡು, ಕಂಡು ಮಾಡದ ಗಂಡು ಬಂಡಾಯ ಬೆಟ್ಟಿದೆ ನೋಡು, ಕಾಡು ಬೇಡನು ಮರೆದು ಕಟ್ಟುಪಾಡನು ಮುರಿದು, ಫಿರಂಗಿ ಪುಂಡರ ರುಂಡವ ಕಡಿಯಲು ಶಸ್ತ್ರಧಾರಿ ಶಕ್ತಿಯಾಗಿ ನುಂಗಿದೆ ನೋಡು, ಗಂಡು ಮೆಟ್ಟಿದ ನಾಡು ಇದು ಗಂಡುಗಲಿಗಳ ಬೀಡು. ಪುಷ್ಟ ರಕ್ಕಸರ ಅಟ್ಟಹಾಸ ಕಂಡು ಸಿಡಿದು ನಿಂತನ ಬಯಲು ಸೀಮೆ ಕಂಡು, ದೇಶ ಸೇವೆಯೇ ಈಶ ಸೇವೆಯು ಕಾದಾಡಿ, ದೇಹ ಅಳಿದರೂ ದೇಶ ಗುಳಿಯಲಿ ಹೋರಾಡಿ, ಮೊಳಗಿಸಿ ಗುರಿಯನ್ನು ಗುರುತಿಸಿ, ತಿಂಡಿಮ ಮೊಳಗಿಸಿ ಗುರಿಯನ್ನು ಗುರುತಿಸಿ ಸಾಗಿದ ಸಂಗ್ರಾಮ, ಸಂಭ್ರಮ ಕಾಣುವ ತವ ಕೈಗಾಗಿದೆ ಹೂಡಿದೆ ಹಂಗಾಮ, ಮರಣಕ್ಕೆ ಹೆದರದೆ ಚರಣಕ್ಕೆ ನಮಿಸದೆ ಮಾಡಿದೆ ಆಕ್ರಮಣ, ಕಟುಕರ ಹೃದಯಕ್ಕೆ ದುರುಳರ ಕೂಟಕ್ಕೆ ಹಾಕಿದ ಕಡಿವಾಣ, ಗಂಡು ಮೆಟ್ಟಿದ ನಾಡು ಇದು ಗಂಡುಗಲಿಗಳ ಬೀಡು, ಗಂಡು ಮೆಟ್ಟಿದ ನಾಡು ಇದು ಗಂಡುಗಲಿಗಳ ಬೀಡು.